ಎಸ್ ಇ ನಾ ಮುಂದಿನ ಸುದ್ದಿ ಉದಯನಿಧಿ ಸ್ಟಾಲಿನ್ ಅವರು ಕೊಟ್ಟಂತಹ ಹೇಳಿಕೆ ಸನಾತನ ಧರ್ಮವನ್ನು ನಿರ್ಣಾಮ ಮಾಡಬೇಕು ಅಂತ ಆ ಒಂದು ಹೇಳಿಕೆ ಈಗ ಸಾಕಷ್ಟು ಪರವಿರೋಧಕ್ಕೂ ಕೂಡ ಕಾರಣ ಆಗ್ತಾ ಇದೆ ಇಡೀ ದೇಶಾದ್ಯಂತ ಚರ್ಚೆ ಆಗ್ತಾಯಿದೆ ಉದಯನಿಧಿ ಸ್ಟಾಲಿನ್ ಯಾವುದೇ ಕಾರಣಕ್ಕೂ ಸಾರಿ ಕೇಳೋದಿಲ್ಲ ಅಂತ ಹೇಳಿದರೆ ನಾನು ನನ್ನ ಮಾತುಗಳಿಗೆ ಬದ್ಧನಾಗಿರ್ತೇನೆ ಯಾವುದೇ ಕಾರಣಕ್ಕೂ ಸಾರಿ ಕೇಳಲ್ಲ ಅಂತ ಪುನರುಚ್ಚರಿಸಿದ್ದಾರೆ ಈ ನಡುವೆ ಅಯೋಧ್ಯೆಯ ಸಂತ್ರೋಬ್ರು ಪರಮಾಂಸ ಆಚಾರ್ಯರು ಉದಯನಿಧಿ ಸ್ಟಾಲಿನ್ ಅವರ ಕತ್ತನ್ನು ತಂದರೆ ಹತ್ತು ಕೋಟಿ ಬಹುಮಾನ ಕೊಡ್ತೀನಿ ಅಂತ ಘೋಷಣೆ ಮಾಡಿದರು ಇನ್ನೂ ಜಾಸ್ತಿ ಬೇಕಾ ಕೊಡ್ತೀನಿ ಅಂತ ಅದಕ್ಕೆ ಟಾಂಗ್ ಕೊಟ್ಟಂತಹ ಉದಯನಿಧಿ ಸ್ಟಾಲಿನ್ ನೀವು ಸಂತ್ರ ನಿಜಕ್ಕೂ ಕೂಡ ನೀವು ನಿಜವಾಗ್ಲೂ ಸಂತ್ರ ಅಥವಾ ನಕಲಿನ ಒಬ್ಬ ಸಂತರಿಗೆ ಹತ್ತು ಕೋಟಿ ರೂಪಾಯಿ ಎಲ್ಲಿಂದ ಬರುತ್ತೆ ನನ್ನ ತಲೆ ಕಡಿಯೋದಕ್ಕೆ ಹತ್ತು ಕೋಟಿ ಹಾಕಬೇಕು ಹತ್ತು ರೂಪಾಯಿ ಬಾಚಣಿಗೆ ಸಾಕು ಆ ಬಾಚಣಿಗೆ ಕೊಟ್ಟರೆ ನಾನೇ ನನ್ನ ತಲೆಯನ್ನು ನೀಟಾಗಿ ಬಾಚ್ಕೊಳ್ತೀನಿ ಅಂತ ತಿರುಗೇಟನ್ನು ಕೊಟ್ಟಿದ್ದಾರೆ ಅಂದರೆ ನನ್ನ ಕೂದಲು ಕೂಡ ಕಿತ್ಕೊಳ್ಳೋಕ್ಕಾಗಲ್ಲ ಅನ್ನೋ ರೀತಿಯಾಗಿ ಉದಯನಿಧಿ ಸ್ಟಾಲಿನ್ ತಿರುಗೇಟ್ ಕೊಟ್ಟಿದ್ದಾರೆ ಈ ನಡುವೆ ಸುಪ್ರೀಂ ಕೋರ್ಟ್ಗೆ ಭಾರತದ ಇನ್ನೂರ ಅರವತ್ತೆರಡು ಗಣ್ಯ ವ್ಯಕ್ತಿಗಳು ಅಧಿಕಾರಿಗಳು ಒಂದು ಪತ್ರವನ್ನು ಬರೆದಿದ್ದಾರೆ ಇದರಲ್ಲಿ ದೆಹಲಿಯ ನಿವೃತ್ತ ನ್ಯಾಯಮೂರ್ತಿ ಕೂಡ ಸೇರಿದ್ದಾರೆ ಪತ್ರ ಬರೆದು ಸ್ವಯಂ ಪ್ರೇರಿತವಾಗಿ ಉದಯನಿಧಿ ಸ್ಟಾಲಿನ್ ವಿರುದ್ಧ ಸ್ವಯಂ ಪ್ರೇರಿತ ಕೇಸನ್ನು ದಾಖಲು ಮಾಡಿಕೊಳ್ಬೇಕು ದೇಶದಲ್ಲಿ ದ್ವೇಷ ಭಾಷಣ ಹಿಂಸಾಚಾರ ಈ ರೀತಿಯ ಪ್ರಕರಣಗಳಾದಾಗ ಸ್ವಯಂ ಪ್ರೇರಿತವಾಗಿ ದೂರನ್ನು ದಾಖಲು ಮಾಡಿಕೊಳ್ಬೇಕು ಆಯಾ ಪೊಲೀಸ್ ಸ್ಟೇಷನ್ನು ಆಯಾ ಸರ್ಕಾರಗಳು ಅಂತ ಈಗಾಗಲೇ ಸುಪ್ರೀಂ ಕೋರ್ಟ್ ಹೇಳಿದೆ ನಿಜಕ್ಕೂ ಕೂಡ ಕಳವಳಿ ಕರೆಯಾಗಿದೆ ಈ ರೀತಿಯ ಹೇಳಿಕೆಗಳು ಕೊಡಬಾರ್ದು ಈ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ಸ್ವಯಂ ಪ್ರೇರಿತವಾಗಿ ದೂರನ್ನು ದಾಖಲು ಮಾಡಿಕೊಳ್ಬೇಕು ಅಂತ ಈ ಒಂದು ಪತ್ರದಲ್ಲಿ ಬರೆಯಲಾಗಿದೆ ನೋಡೋಣ ಇಡೀ ದೇಶಾದ್ಯಂತ ಉದಯನಿಧಿ ಸ್ಟಾಲಿನ್ ವಿರುದ್ಧ ಎಸ್ಪೆಷಲಿ ಬಿ ಜೆ ಪಿ ನಾಯಕರು ಇದ್ದಾರೆ ಹಿಂದೂ ಸಂಘಟನೆಗಳು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾವೆ ಕರ್ನಾಟಕದಲ್ಲೂ ಕೂಡ ಕೇಸ್ ದಾಖಲಾಗಿದೆ ದೆಹಲಿಯಲ್ಲಿ ಕೇಸ್ ದಾಖಲಾಗಿದೆ ಬೇರೆ ಬೇರೆ ಕಡೆ ದೇಶದ ನಾನಾ ಕಡೆ ಕೇಸ್ ದಾಖಲಾಗ್ತಾಯಿದೆ ಆದರೂ ಕೂಡ ನನ್ನ ಮಾತುಗಳು ನಾನು ಬದನಾಗಿದ್ದೇನೆ ಅಂತ ಉದಯನಿಧಿ ಸ್ಟಾಲಿನ್ ಹೇಳಿದರು ಈ ವಿಚಾರವಾಗಿ ಕರ್ನಾಟಕದಲ್ಲೂ ಕೂಡ ಒಂದು ರೀತಿ ವಾಕ್ಸಮರ ಶುರುವಾಗ್ತಾ ಇದೆ ಪ್ರಿಯಾಂಕರಿಗೆ ವರ್ಸಸ್ ಬಿ ಎಲ್ ಸಂತೋಷ್ ಬಿ ಎಲ್ ಸಂತೋಷ ಟ್ವೀಟ್ ಮಾಡಿದರು ಹೊಟ್ಟೆ ನೋವು ಬಂತು ಅಂತ ಕತ್ತು ಕತ್ತಿರ ಕತ್ತರಿಸೋಕ್ಕಾಗುತ್ತಾ ಹೊಟ್ಟೆ ಸೋಂಕಾಗಿದೆ ಅಂದ್ಬಿಟ್ಟು ಕತ್ತನ್ನು ಕತ್ತರಿಸೋಕ್ಕಾಗುತ್ತೆ ಅಂತ ಅಂದರೆ ಸನಾತನ ಧರ್ಮದಲ್ಲಿ ಸೋಂಕಿದೆ ಅಂತ ಒಪ್ಕೊಳ್ತೀರ ನೀವು ಆಗಿದ್ರೆ ಅಂತ ಪ್ರಿಯಾಂಕರ್ಗೆ ತಿರುಗೇಟನ ಕೊಟ್ಟಿದ್ದರು ಕಟೀಲು ಅಶೋಕು ಸುನಿಲ್ ಕುಮಾರ್ ಎಲ್ಲರೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಕಾಂಗ್ರೆಸ್ನವರು ಏನು ಹೇಳ್ತಾರೆ ಈಗ ಅಂತ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯವ್ರು ರಿಯಾಕ್ಟ್ ಮಾಡಲಿ ಅಂತ ಬಿ ಜೆ ಪಿ ನಾಯಕರು ಕೇಳ್ತಾಯಿದ್ದಾರೆ ಯಾಕಂದರೆ ಡಿ ಎಮ್ ಕೆ ಇಂಡಿಯಾ ಮೈತ್ರಿಕೂಟದ ಭಾಗ ಆಗಿರೋದ್ರಿಂದ ಒಟ್ಟಿನಲ್ಲಿ ದೇಶದಲ್ಲಿ ಚರ್ಚೆ ಆಗ್ತಾ ಇದೆ ಉದಯನಿಧಿ ಸ್ಟಾಲಿನ್ ಅವರು ಹೇಳಿ ಸರಿನಾ ತಪ್ಪಾ ನೀವೇನೇಂತೀರ ಕಮೆಂಟ್ ಮಾಡಿ